ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯುವ, ಏನಿದೆಲ್ಲ? ಯಾಕೆ, ಏನು ಅರ್ಥ ಆಗ್ಲಿಲ್ವಾ? ಸರಿ, ನಾನು ಹೇಳ್ತೀನಿ ಕೇಳಿ. ನಾನು ಅಪ್ಪ ಸೇರಿ ಅತ್ತೆ ಸೊಸೆಯನ್ನ ಹೇಗೆ ಒಂದ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಇಷ್ಟೊತ್ತರೆಗೂ ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ. ಪ್ಲಾನ್ ಅದು ನಮ್ಮಿಬ್ಬರನ್ನ ಒಂದ್ ಮಾಡಕ್ಕೆ. ಏನಂತ ಐಡಿಯಾ? ಅಪ್ಪ ಮನೆನ ರಿನೋವೇಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ಅದು ರೆಡಿ ಆಗೋವರೆಗೂ ಅವರಿಬ್ರು ಉಳ್ಕೊಳ್ಳೋದಿಕ್ಕೆ ಅಂತ ಇಲ್ಲಿಗೆ ಬರ್ತಿದ್ದಾರೆ. ಇನ್ ಮುಂದೆ ಅತ್ತೆ ಸೊಸೆ ಒಂದೇ ಬಾಗಿಲು ಓಡಾಡ್ತಾ ಇರ್ತೀರಾ. ನೀವ್ ಹೇಳ್ತಾ ಇರೋದ್ ನಿಜಾನಾ? ಹೌದು ಪ್ರಾರ್ಥನಾ, ನೀವ್ ಒಟ್ಟು ಕುಟುಂಬದಲ್ಲಿ ಇರ್ಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ಈ ನಿಮ್ ಗಂಡ ಇಷ್ಟೆಲ್ಲಾ ಕಷ್ಟಪಟ್ಟು ಈ ಹೆಂಡತಿ ಆಸೆನ ಈಡೇರಿಸ್ತಿದ್ದಾನೆ. ಹೌದು ಕಣ ಚಿಲ್ಟಾರಿ, ಹೆಂಗೆ ನಮ್ ಪ್ಲಾನ್? ಅತ್ತೆ ಇದಕ್ ಒಪ್ಕೊಂಡಿದಾರ? ನಿಜವಾಗ್ಲು ಅವ್ರು ಬಂದು ನಮ್ ಜೊತೆ ಇರ್ತಾರ? ಅವ್ರು ಒಪ್ಕೊಂಡಿಲ್ಲ, ಆದ್ರೆ ಅಪ್ಪ ಸುಮ್ನೆ ಬಿಡ್ಬೇಕಲ್ಲ. ನೀವೇ ನನ್ನ ಪ್ರಪೋಸಲ್ನ ಫಸ್ಟ್ ಟೈಮೇ ಒಪ್ಕೊಂಡ್ಬಿಟ್ರಾ ಇಲ್ಲ ತಾನೇ? ನೀವು ಒಪ್ಪಿಲ್ಲ ಅಂತ ನಾನು ಸುಮ್ಮನೆ ಬಿಟ್ನ ನೋಡಿ, ಹೇಗೆ ಒಪ್ಸಿ ನಾವು ಮದುವೆಯಾಗಿ ಇವಾಗ ಸಂಸಾರ ಮಾಡ್ತಾ ಇಲ್ವಾ? ಹಾಗೆ ಅಪ್ಪನ ಏನೋ ಒಂದು ಪ್ಲಾನ್ ಮಾಡಿ ಅಮ್ಮನ ಇಲ್ಲಿ ಕರ್ಕೊಂಡು ಬಂದೇ ಬರ್ತಾರೆ. ಅಷ್ಟಾದ್ರೆ ಸಾಕು ಯುವ, ಇದೆಲ್ಲ ಯಾವಾಗ ಆಗುತ್ತೆ? ನನ್ನ ಖುಷಿನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾಳೆನೆ ಅವರಿಬ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಇನ್ ಮುಂದೆ ನಮ್ ಸಂಸಾರ ಆನಂದ ಸಾಗರ. ಖುಷಿನಾ? ಮಾವ, ಅತ್ತೆ, ನಾನ್ ಸ್ವಲ್ಪ ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಇವತ್ತು ಪಾವ್ಲಿಂಗ್ ನೋಡೋಕೆ ಹುಡುಗ ಬರ್ತಿದ್ದಾನೆ, ಅದಕ್ಕೆ ಅಮ್ಮ ಸ್ವಲ್ಪ ಬೇಗ ಬಾ ಅಂತ ಹೇಳಿದ್ರು. ಹೋಗ್ ಬರ್ತೀನಿ ಮಾವ. ಆಯ್ತಮ್ಮ, ಹೋಗಿದ್ ಬಾ. ಓಹೋಹೋಹೋ, ತಂಗಿನೂ ಅಕ್ಕನ ತರ ಯಾರನ್ನೋ ನೋಡ್ಕೊಂಡಿದ್ದಾಳೇನೋ. ಹೇಳ್ದಂಗ್ ಕೇಳ್ಕೊಂಡಿರೋ ಗಂಡ ಬೇಕು ಅಂತ, ಅದಕ್ಕೆ ಹುಡುಗ ಒಬ್ಬನೇ ಬರ್ತಿದ್ದಾನೆ. ಮೀನು, ಆ ನಿನ್ನ ಕೆಟ್ಟ ಬಾಯಿಗೆ ಸ್ವಲ್ಪ ಹೊತ್ತು ಬೀಗ ಹಾಕು. ಅಯ್ಯೋ, ಇದ್ದಂಗ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರು ಅಂದಾಗಾಯ್ತು. ನೀನು ಇದ್ದಿದ್ದು ಇದ್ದ ಹಾಗೆ ಹೇಳೋದಿಲ್ಲ, ಇಲ್ಲದೆ ಇರೋದನ್ನ ಹೇಳೋದು, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಪ್ರಾರ್ಥನಾ, ನೀನ್ ಹೋಗಿದ್ ಬಾ ಅಮ್ಮ. ಸರಿ ಮಾವ, ಮಧ್ಯಾಹ್ನ ಊಟನ ಕ್ಯಾಂಟೀನ್ ನಿಂದಾನೆ ತಂದ್ಬಿಡ್ತೀನಿ. ನಾನು ಎಲ್ಲೆಲ್ಲೋ ಮಾಡಿದ ಅಡಿಗೆನ ಊಟ ಮಾಡಲ್ಲ. ಅದು ಎಲ್ಲೆಲ್ಲೋ ಮಾಡೋ ಅಡಿಗೆ ಅಲ್ಲ ಕಣೆ, ನಮ್ ಕೇಟರಿಂಗ್ ಅಲ್ಲೇ ಮಾಡೋ ಅಡಿಗೆ, ಅದು ನಮ್ ಸೊಸೆ ಮುದ್ದು ತನ್ ಕೈಯಾರೆ ಮಾಡೋ ಅಡಿಗೆ. ಅದೇನೇ ಇರ್ಲಿ, ಹತ್ತಾರು ಜನಕ್ ಮಾಡೋ ಅಡಿಗೆನ ನಾನ್ ತಿನ್ನಲ್ಲ. ಓಹೋಹೋಹೋ, ಭಾರಿ ಮಡಿ ಮೈಲ್ಗೆ ನಿಂದು. ಹೌದು ರೀ, ನಾನ್ ತಿನ್ನಲ್ಲ, ನನ್ನ ಆರೋಗ್ಯ ಹಾಳಾಗುತ್ತೆ. ನಂಗೆ ಲೈಫ್ ಕೊಡ್ತೀಯ ನೀನು? ಇರು, ನನ್ ಹುಡ್ಗಂಗ್ ಹೇಳಿ ನಿಂಗ್ ನಾಲ್ಕು ಬಾರಿಸ್ತೀನಿ. ಬೀಳೋ ಏಟ್ಗೆ ಮತ್ತೆ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಓದಕ್ ಶುರು ಮಾಡ್ಬೇಕು. ಸದ್ಯ ಪ್ರೀತಿ ಬರ್ಲಿಲ್ಲ ಅಂದ್ರು ನಮ್ ಹುಡ್ಗಿ ಮುಖದಲ್ಲಿ ನಗು ಬಂತಲ್ಲ, ಅಷ್ಟು ಸಾಕು. ನೋಡು, ಇದೇನ್ ನನಗಾಗಲ್ಲ, ನಿನ್ ಮುಖನ ಪೂರಿ ತರ ಮಾಡ್ಕೊಂಡ್ರೆ ಒಂಚೂರು ಚೆನ್ನಾಗ್ ಕಾಣಿಸಲ್ಲ. ರಾಮ್ ಬಂದಿಲ್ಲ ಅಂದ್ರೆ ಬೇಜಾರಾಗಲ್ವಾ ಹೇಳು? ಈ ಹುಡುಗ್ರು ಹೇಳಿದ ಕೆಲ್ಸ ಒಂದೂ ಮಾಡಲ್ಲ, ಹೇಳಿದ ಟೈಮಿಗ್ ಯಾವತ್ತೂ ಬರಲ್ಲ. ಹಲೋ, ಅಷ್ಟು ಈಸಿಯಾಗಿ ನಮ್ಮ ಹುಡುಗರನ್ನ ಜಡ್ಜ್ ಮಾಡ್ಬೇಡ ಅಮ್ಮ. ಪಾಪ, ಆ ಹುಡುಗಂಗ್ ಅದೇನ್ ಕೆಲ್ಸ ಬಂತೋ ಏನೋ. ಇನ್ನೂ ಟೈಮ್ ಇದೆ, ಬರ್ತಾರೆ ಬಿಡು. ನೀನು ಬರ್ತಾರೆ ಅಂತ ಹೇಳ್ತಿದ್ಯಾ? ಏನ್ ಮಾಡೋದು, ನಮ್ಮ ಮನೆಗ್ ಬೆಂಕಿ ಬಿದ್ರು ನಮ್ಮ ಹುಡುಗಿ ಮನೆ ಚೆನ್ನಾಗಿರ್ಲಿ ಅಂತ ಬಯಸೋ ಹುಡುಗರು ನಾವು. ಈ ಡೈಲಾಗ್ ಗಳಿಗೆಲ್ಲ ಕಮ್ಮಿ ಇಲ್ಲ ಕಣೋ, ನೀನು ಎಲ್ಲೋ ಕಲ್ತ ಇದೆಲ್ಲ ನೀನು. ಹಲೋ, ನಮ್ಮ ಹತ್ರ ಡಿಕ್ಷನರಿನೇ ಇದೆ ಅಮ್ಮ. ದೇವ್ಕಿ, ರಾಮ್ ಬಂದ್ರಾ? ಸರಿ ನಡಿ, ಅವ್ರು ನಮಗೋಸ್ಕರ ವೇಟ್ ಮಾಡೋದ್ ಬೇಡ. ರೀ, ಅದು ಏನ್ ದೇವ್ಕಿ, ಅದು ಇದು ಅನ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ಯಾ?
ಬೇರೆ ವಿಚಾರನ ಆಮೇಲೆ ಮಾತಾಡೋಣ. ನಾನ್ ಮೊದಲು ರಾಮ್ನ ಮೀಟ್ ಮಾಡ್ಬೇಕು, ನಡಿ ಹೋಗೋಣ. ರಾಮ್ ಇನ್ನು ಬಂದಿಲ್ಲ. ಏನು ರಾಮ್ ಇನ್ನು ಬಂದಿಲ್ವಾ? ಇಲ್ಲ ರೀ, ನಾವೆಲ್ಲ ಇಷ್ಟೊತ್ತು ಅವ್ರಿಗೋಸ್ಕರ ಕಾದು ಕಾದು ಸಾಕಾಯ್ತು. ನಿಮ್ಗೆ ವಿಷಯ ತಿಳಿಸೋಣ ಅಂತ ಮೇಲ್ ಬಂದೆ ಅಷ್ಟೇ. ಯಾಕೆ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ? ಇವತ್ತು ಬರ್ತಾರಾ ಇಲ್ವಂತ ಅಟ್ಲೀಸ್ಟ್ ಒಂದ್ಸರಿ ಅವ್ರಿಗೆ ಕಾಲ್ ಮಾಡಿ ಕೇಳಬೇಕಾಗಿತ್ತು. ಪಾವ್ನಿ ಕಾಲ್ ಮಾಡಿದ್ಲು, ಆದ್ರೆ ಅವ್ರು ಯಾಕೋ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಪಾಪ ರೀ, ಅವಳು ತುಂಬಾ ಸಲ ಟ್ರೈ ಮಾಡಿದ್ಲು, ಏನೂ ಉತ್ತರ ಸಿಗ್ಲಿಲ್ಲ. ಹೌದಾ? ಯಾಕೆ? ಇವತ್ತು ಪಾವನಿ ಹತ್ರ ಅವರು ಬರ್ತೀನಿ ಅಂತ ಹೇಳಿದ್ರಂತಲ್ವಾ? ಅದೇ ಗೊತ್ತಿಲ್ಲ ರೀ. ಜೊತೆಗೆ ಅವ್ರು ಬರ್ತಾರಾ ಅಥವಾ ಲೇಟಾಗಿ ಬರ್ತಾರಾ ಏನೂ ಗೊತ್ತಾಗ್ತಿಲ್ಲ ರೀ. ನನ್ಗ್ಯಾಕೋ ಬೇರೆ ಏನೇನೋ ಯೋಚನೆ ಬರ್ತಾ ಇದೆ. ಏನೇನೋ ಯೋಚನೆ ಮಾಡಬೇಡ ದೇವ್ಕಿ. ಮೋಸ್ಟ್ಲಿ ಅವ್ರಿಗೆ ಅರ್ಜೆಂಟ್ ಆಗಿ ಏನೋ ಕೆಲಸ ಬಂತು ಅನ್ಸುತ್ತೆ, ಅದಕ್ಕೆ ಅವ್ರು ಬಂದಿಲ್ಲ. ಏನಪ್ಪ, ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸರಿ, ಈಗ ಪಾವನಿಯಲ್ಲಿದ್ದಾಳೆ, ಅವಳಿದ್ರ ಬಗ್ಗೆ ಏನ್ ಹೇಳ್ತಿದ್ದಾಳೆ? ಅವಳೇನ್ ಹೇಳ್ತಾಳೆ, ಬೇಜಾರ್ ಮಾಡ್ಕೊಂಡು ರೂಮ್ ಸೇರ್ಕೊಂಡಿದ್ದಾಳೆ, ಹೊರಗೆ ಬರ್ತಿಲ್ಲ. ರಾಮ್ ಬಂದಿಲ್ಲ ಅಂತ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಅಂತ ಅನ್ಸುತ್ತೆ. ನಾನೇ ಹೋಗಿ ನನ್ನ ಕಂದನ ಮಾತಾಡ್ಸ್ಕೊಂಡ್ ಬರ್ತೀನಿ, ಇರು ದೇವ್ಕಿ.